ವಾರ್ಕರಿ ಸಂಪ್ರದಾಯವನ್ನು ಮಕ್ಕಳಿಗೆ ತಿಳಿಸಿ ಈ ವಿಶಿಷ್ಟ ಪದ್ಧತಿಯನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಬೆಳಗಾವಿಯ ಮಹಿಳಾ ವಿದ್ಯಾಲಯದ ಮರಾಠಿ ಶಾಲೆ ಮಾಡುತ್ತಿದೆ ಹೌದು ಮಹಿಳಾ ವಿದ್ಯಾಲಯದ ಮರಾಠಿ ಶಾಲೆ ಮತ್ತು ಕಿಲ್ಬಿಲ್ ಬಾಲಬಡಿ ಶಾಲೆಯ ವಿದ್ಯಾರ್ಥಿಗಳಿಂದ ದಿಂಡಿ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಇವೆಡೆ ಎಲ್ಲ ಮಕ್ಕಳು ಸಾಂಪ್ರದಾಯಿಕ ವೇಷಭೂಷಣವನ್ನು ತೊಟ್ಟು ಅತ್ಯಂತ ಭಕ್ತಿ ಭಾವದಿಂದ ಈ ದಿಂಡಿಯಲ್ಲಿ ಭಾಗಿಯಾಗಿದ್ದರು ಇನ್ನು ಪಾಲಿಕೆ ಮೆರವಣಿಗೆಯು ವೀರರಾಣಿ ಚನ್ನಮಾಚಿ ವೃತ್ತದಿಂದ ಆರಂಭವಾಗಿ ಮಹಿಳಾ ವಿದ್ಯಾಲಯದ ಮರಾಠಿ ಶಾಲೆಗೆ ಆಗಮಿಸಿತು ಇವೆಡೆ ಮಕ್ಕಳಿಗೆ ಶಿಕ್ಷಕಿಯರು ಆರತಿ ಮಾಡಿ ಬರಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ಮಕ್ಕಳು ಭಜನೆ ಮತ್ತು ವಿವಿಧ ಆಟೋಟಗಳಲ್ಲಿ ಭಾಗಿಯಾಗಿ ನಲಿದು ಸಂಪ್ರಮಿಸಿದರು ಈ ದಿಂಡಿ ಯಾತ್ರೆ ಬಗ್ಗೆ ನಮ್ಮ ಇಂಡಿಯಸ್ ಜೊತೆಗೆ ಮಾತನಾಡಿದ ಮಹಿಳಾ ವಿದ್ಯಾಲಯದ ಮರಾಠಿ ಶಾಲೆಯ ಕನ್ನಡ ಶಿಕ್ಷಕಿ ಪ್ರಿಯಾ ಮೋಹಿತೆಯವರು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಆಷಾಢ ಮತ್ತು ಕಾರ್ತಿಕ ಏಕಾದಶಿಯಲ್ಲಿ ದಿಂಡಿ ಮೆರವಣಿಗೆಯನ್ನು ಮಾಡುತ್ತೇವೆ ಸುಮಾರು 15 ವರ್ಷದಿಂದ ಇದನ್ನು ಮಾಡಿಕೊಂಡು ಬಂದಿದ್ದೇವೆ ನಮ್ಮ ಶಾಲೆಯ ಎಲ್ಲಾ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಅಂದ್ರೆ ಏನು ವಾರ್ಕರಿ ಸಂಪ್ರದಾಯ ಅಂದ್ರೆ ಏನು ಎಂಬ ಬಗ್ಗೆ ತಿಳಿಸುವ ಉದ್ದೇಶದಿಂದ ಈ ದಿಂಡಿಯನ್ನು ಮಾಡುತ್ತಿದ್ದೇವೆ ಬಾಲಬಡಿಯಿಂದ 5ನೇ ತರಗತಿವರೆಗಿನ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ಇನ್ನು ಚನ್ನಮ್ಮ ಸರ್ಕಲ್ ನಿಂದ ಮಕ್ಕಳನ್ನ ನಡೆದುಕೊಂಡು ಕರೆದುಕೊಂಡು ಬಂದೆವು ಬಳಿಕ ಅವರಿಗೆ ಆರತಿ ಮಾಡಿ ಕೆಲವೊಂದು ಆಟಗಳನ್ನು ಆಡಿಸಿದೆವು ನಂತರ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿದೆವು ನಮ್ಮ ಜೊತೆ ಕಿಲ್ಬಿಲ್ ಶಾಲೆಯ ಬಾಲವಡಿ ಮಕ್ಕಳು ಕೂಡ ಭಾಗಿಯಾಗಿದ್ದರು ಎಂದರು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ನಾವು ಆಷಾಢಿ ಮತ್ತು ಕಾರ್ತಿಕ ಏಕಾದಶಿಗೆ ದಿಂಡಿ ತೆಗಿತೀವಿ ಸುಮಾರು 15 ವರ್ಷದಿಂದ ನಾವು ಈ ದಿಂಡಿಯನ್ನು ತೆಗಿತಾ ಇದೀವಿ ಇದರ ಉದ್ದೇಶ ಅಂತ ಅಂದ್ರೆ ನಮ್ಮ ಸ್ಕೂಲ್ನ ಎಲ್ಲಾ ಮಕ್ಕಳಿಗೆ ಈ ಸಂಸ್ಕೃತಿ ಬಗ್ಗೆ ನಮ್ಮ ಸಂಸ್ಕೃತಿ ಏನಿದೆ ವಾರ್ಕರಿ ಸಂಪ್ರದಾಯದ ಬಗ್ಗೆ ತಿಳಿಬೇಕು ಅಂತ ಹೇಳಿ ನಾವು ಈ ಉದ್ದೇಶದಿಂದ ಈ ದಿಂಡಿಯನ್ನ ತಗಿತೀವಿ ಪ್ರತಿ ವರ್ಷ ನಮ್ಮ ಜೊತೆಗೆ ಕಿಲ್ಬಿಲ್ ಶಾಲೆಯ ಚಿಕ್ಕ ಮಕ್ಕಳು ಕೂಡ ಬಾಲವಾಡಿ ವಿದ್ಯಾರ್ಥಿಗಳು ಇದ್ದಾರೆ ಅವರು ಕೂಡ ಪ್ರತಿ ವರ್ಷ ಇಲ್ಲಿ ದಿಂಡಿಯನ್ನ ತಗೊಂಡು ಬರ್ತಾರೆ ಪಾಲ್ಕಿ ಜೊತೆಗೆ ಒಟ್ಟಿನಲ್ಲಿ ಇಂದಿನ ಆಧುನಿಕ ಕಾಲದಲ್ಲಿ ನಮ್ಮ ಹಳೆಯ ಸಂಪ್ರದಾಯಗಳು ನಶಿಸಿ ಹೋಗುತ್ತಿವೆ ಇಂತಹ ಸಂದರ್ಭದಲ್ಲಿ ಅವುಗಳನ್ನು ಉಳಿಸಿ ಬೆಳೆಸುತ್ತಿರುವ ಮಹಿಳಾ ವಿದ್ಯಾಲಯದ ಮರಾಠಿ ಶಾಲೆಯ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಮೇಸರಿಯ ಇನ್ ನೇಮ್ಸ್ ಬೆಳಗಾವಿ.